ಕಾಲ ಬದಲಾದಂತೆ ಹಿಂದೆ ಉಪಯೋಗ ಮಾಡ್ತಾ ಇದ್ದಂತಹ ನಾಣ್ಯಗಳು ಮೌಲ್ಯವನ್ನು ಕಳೆದುಕೊಳ್ಳುತ್ತೆ ಜೊತೆಗೆ ಹೊಸ ಹೊಸ ನಾಣ್ಯಗಳು ಬರುವಂತಹ ಸಂದರ್ಭದಲ್ಲಿ ಹಳೆ ನಾಣ್ಯಗಳು ಕಣ್ಮರೆಯಾಗುವುದು ಕಾಮನ್ ಇತಿಹಾಸ ನೆನಪಿಸುವಂತಹ ಹಳೆ ನಾಣ್ಯಗಳ ಸಂಗ್ರಹದ ಪ್ರದರ್ಶನವೊಂದು ಮಡಿಕೇರಿಯಲ್ಲಿ ನಡೆಯಿತು ಎರಡು ಶತಮಾನಗಳ ಇತಿಹಾಸ ನೆನಪಿಸುವಂತಹ ಈ ನಾಣ್ಯಗಳು ಆಸಕ್ತರ ಗಮನ ಸೆಳೆಯಿತು ಪುರಾತತ್ವ ಸಂಗ್ರಹಾಲಯ ಮತ್ತು ಪಾರಂಪರಿಕ ಇಲಾಖೆ ವತಿಯಿಂದ ಏರ್ಪಡಿಸಿದ್ದ ಮೂರ್ತಿ ಅವರು ಸಂಗ್ರಹಿಸಿರುವ ಹಳೆ ನೋಟುಗಳು ಹಾಗೂ ನಾಣ್ಯಗಳ ನೂರ ನಲವತ್ತೊಂಬತ್ತನೇ ಪ್ರದರ್ಶನಕ್ಕೆ ಸರ್ಕಾರಿ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿ ಅವಕಾಶ ನೀಡಲಾಗಿತ್ತು ಪ್ರದರ್ಶನದಲ್ಲಿ ಕ್ರಿಸ್ತಪೂರ್ವ ಐದನೇ ಶತಮಾನದಲ್ಲಿ ಬೆಳಕಿಗೆ ಬಂದ ಭಾರತದ ಮೊಟ್ಟಮೊದಲ ಪಂಚ್ಮಾರ್ಕ್ ನಾಣ್ಯಗಳು ಗ್ರೀಕ್ ರೋಮನ್ ಕುಶಾನರು ಗುಪ್ತಾ ಶಾತವಾಹನ ಕದಂಬ ಚೋಳ ಪಾಂಡ್ಯ ಮುಂತಾದ ಪ್ರಾಚೀನ ಭಾರತದ ನಾಣ್ಯಗಳು ವಿವಿಧ ರಾಷ್ಟ್ರಗಳ ನೋಟುಗಳು ಮೂರು ದಿನಗಳ ಕಾಲ ನಾಣ್ಯಗಳು ಆಸಕ್ತರ ಗಮನ ಸೆಳೆಯಿತು ಮಡಿಕೇರಲ್ಲಿ ಇದ್ದಾಗ ಬರೀ ಸ್ಟ್ಯಾಂಪ್ಸ್ ಮಾತ್ರ ಕಲೆಕ್ಟ್ ಮಾಡ್ತಿದ್ದೆ ಆಮೇಲೆ ಇಲ್ಲಿಗೆ ಬಂದ ಮೇಲೆ ಸಾಕಷ್ಟು ಜನರ ಪರಿಚಯ ಆಯಿತು ಆಗ ನಾಣ್ಯ ನೋಟ್ ಸಂಗ್ರಹ ಶುರು ಮಾಡಿದೆ ನಾನು ಕಲೆಕ್ಟ್ ಮಾಡ್ತಾ ಇದ್ದಿದ್ದು ನೋಡಿದ್ದೇನೆ ಒಂದು ಸ್ವಲ್ಪ ಜನ ಎಕ್ಸಿಬಿಷನ್ ಮಾಡಿ ಅಂತ ಹೇಳಿದ್ರು ಮಡಿಕೇರಿನಲ್ಲೇ ಮೊದಲನೇ ಎಕ್ಸಿಬಿಷನ್ ಮಾಡಿದ್ದೆ ಆಮೇಲೆ ಸೋಮವಾರಪೇಟೆಯಲ್ಲಿ ಇಪ್ಪ ಐವತ್ತನೇ ಎಕ್ಸಿಬಿಷನ್ ಹೀಗೆ ಸಾಕಷ್ಟು ಜನ ಬಂದು ನೋಡ್ತಾ ಇರ್ತಾರೆ ಮಕ್ಕಳಿಗೆಲ್ಲ ತುಂಬ ಇಂಟ್ರೆಸ್ಟ್ ಇರುತ್ತೆ ಈ ಇತಿಹಾಸ ಗೊತ್ತಾಗುತ್ತೆ ಅನ್ನೋದಕ್ಕಾಗಿ ನನ್ನ ಎಕ್ಸಿಬಿಷನ್ಸ್ ಬೇರೆ ಕಡೆ ಎಲ್ಲ ನಡೀತಾ ಇರುತ್ತೆ ನನ್ನ ಸಂಗ್ರಹದಲ್ಲಿ ಕ್ರಿಸ್ತಪೂರ್ವ